ತುಮಕೂರು ತಾಲೂಕಿನಲ್ಲಿ 4 ಜನರನ್ನ ಬಲಿ ತೆಗೆದುಕೊಂಡಿದ್ದ ನರಭಕ್ಷಕ ಚಿರತೆ ಸೆರೆ ಹಿಡಿಯಲು ಎಲಿಫೆಂಟ್ ಕೂಂಬಿಂಗ್ ನಡೀತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ನಾಗರಹೊಳೆಯಿಂದ ಕೃಷ್ಣ ಮತ್ತು ಗಣೇಶ್ ಎಂಬ ಹೆಸರಿನ ಆನೆಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ವಾಸನೆ ಮೂಲಕನೇ ಚಿರತೆಯ ಪತ್ತೆ ಹಚ್ಚಬಲ್ಲದು ಈ ಗಜಪಡೆ. ತುಮಕೂರು ತಾಲೂಕಿನ ಹೆಬ್ಬೂರು, ಮಣಕುಪ್ಪೆ, ಬೈಚೇನಹಳ್ಳಿ ಪ್ರದೇಶದಲ್ಲಿ ಕೂಂಬಿಂಗ್ ಆರಂಭವಾಗಿದೆ. ಓಕೆ, ಆಪರೇಷನ್ ಚಿರತೆ ಮಾಡ್ತಿರೋ ಅಧಿಕಾರಿ ಮತ್ತು ಮಾವುತನ ಬಳಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ, ನೋಡೋಣ. ತುಮಕೂರು ತಾಲೂಕಿನಲ್ಲಿ ಸುಮಾರು 4 ಜನರನ್ನು ಬಲೆ ತೆಗೆದುಕೊಂಡಂತಹ ನರಭಕ್ಷಕ ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಆಗ್ತಾ ಇಲ್ಲ. ವಿವಿಧ ರೀತಿಯ ಕೂಂಬಿಂಗ್ಗಳನ್ನು ಕೂಡ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ. ಕೊನೆಯ ಪ್ರಯತ್ನವಾಗಿ ಈಗ ಎಲಿಫೆಂಟ್ ಕೂಂಬಿಂಗ್ ಮಾಡುವುದರ ಮೂಲಕ ನರಭಕ್ಷಕ ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇರುವಂಥದ್ದು. ನಾಗರಹೊಳೆಯಿಂದ ಈಗಾಗಲೇ 2 ಆನೆಗಳನ್ನು ತಂದಿರುವಂಥದ್ದು ನೋಡಬಹುದು. ಈಗ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 2 ಆನೆಗಳನ್ನು ತಂದು ಬಿಟ್ಟಿರುವಂಥದ್ದು. ಇವತ್ತು ಈ ಎಲಿಫೆಂಟ್ ಕೂಂಬಿಂಗ್ಗೆ ಆನೆಗಳನ್ನು ಬಡಿಸ್ಕೊಳ್ಳಲಾಗುತ್ತೆ. ಈ ಒಂದು ಗಣೇಶ ಮತ್ತು ಕೃಷ್ಣ ಎನ್ನುವಂಥ ಹೆಸರಿನ 2 ಆನೆಗಳನ್ನು ನಾಗರಹೊಳೆಯಿಂದ ತಂದಿರುವಂಥದ್ದು. ಇದು ಗಣೇಶ ಎನ್ನುವಂಥ ಆನೆ. ಇದು ಈಗಾಗಲೇ 11 ಗಂಟೆಗೆ ಈಗ ಕೂಂಬಿಂಗ್ ಕಾರ್ಯಾಚರಣೆಗೆ ಆನೆ ಮುಂದೋಗುತ್ತೆ. ಆ ಕಡೆಗೆ ಬಂದರೆ ನಾನು ಈಗ ಬಲಗಡೆಗೆ ಬಂದರೆ ಅಲ್ಲೂ ಕೂಡ ಏನು ಕೃಷ್ಣ ಎನ್ನುವಂಥ ಆನೆಯನ್ನು ಕೂಡ ತಂದು ನಿಲ್ಲಿಸಿರುವಂಥದ್ದು. ಈ 2 ಆನೆಗಳನ್ನು ಉಪಯೋಗಿಸಿಕೊಂಡು ಏನು ಕೂಂಬಿಂಗ್ ಕಾರ್ಯಾಚರಣೆ ಮಾಡ್ತಾರೆ. ಡಾಕ್ಟರ್ ಮುರಳಿ ಅವರು ಈಗ ನಮ್ಮ ಜೊತೆ ಇದ್ದಾರೆ, ಹಿರಿಯ ಪಶು ವೈದ್ಯಾಧಿಕಾರಿಗಳು. ಸರ್, ಹೇಗಿರುತ್ತೆ ಈಗ ಕೂಂಬಿಂಗ್ ಅಥವಾ ಯಾವ ರೀತಿ ಕಾರ್ಯಾಚರಣೆ, ಎಲಿಫೆಂಟನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ತೀರ, ಹೇಗೆ ಅಂತ? ಈಗ ಎಲಿಫೆಂಟ್ ನಾವೀಗ ಕೃಷ್ಣ ಮತ್ತು ಒಂದು ಗಣೇಶ 2 ಎಲಿಫೆಂಟ್ನ ತರಿಸಿದ್ದೀವಿ ನಾವು. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಮಗೆ ಎಲ್ಲಿ ಅಫೆಕ್ಟೆಡ್ ವಿಲೇಜಸ್ ಮತ್ತು ಎಲ್ಲಿ ಕಾಮನ್ ಆಗಿ ಲೆಪರ್ಡ್ ನಮಗೆ ಸೈಟ್ ಆಗಿದೆ, ಕ್ಯಾಮ್ರಾ ಟ್ರಾಪ್ಸಲ್ಲಿ ಇರ್ಬೋದು, ಜೊತೆಗೆ ಜನಗಳು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು, ಮತ್ತು ಎಲ್ಲೆಲ್ಲಿ ಕಿಲ್ಸ್ ಆಗಿರ್ಬೋದು, ಅಂದರೆ ಡೊಮೆಸ್ಟಿಕ್ ಅನಿಮಲ್ಸ್ ಕಿಲ್ ಎಲ್ಲ ಆಗಿದೆ, ಆ ಏರಿಯಾನ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಆ ಏರಿಯಾದಲ್ಲಿ ನಾವೀಗ ಆನೆಗಳನ್ನ ತೊಗೊಂಡೋಗ್ತೀವಿ. ತೊಗೊಂಡೋಗ ಸಂದರ್ಭದ ಏನಾಗುತ್ತೆ, ಡೇ ಟೈಮಲ್ಲಿ ಲೆಪರ್ಡ್ ಮೂಮೆಂಟ್ ಇರೋಲ್ಲ, ಯೂಶ್ವಲಿ ದೀಸ್ ಅನಿಮಲ್ಸ್ ಆರ್ ನಾಕ್ಟರ್ನಲ್, ರಾತ್ರಿ ಹೊತ್ತು ಮಾತ್ರ ಸಂಚಾರ ಮಾಡ್ತವೆ. ಈಗ ನಾವು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಅನಿಮಲ್ ಎಲ್ಲ ಒಂದು ಕಡೆ ಹೈಡ್ ಆಗಿದ್ದಾರೆ. ನಮ್ಮ ಎಲಿಫೆಂಟ್ಸ್ ಕೆಲವೊಂದು ಟೈಮಲ್ಲಿ ಏನು ಮಾಡುತ್ತೆ, ಡ್ಯೂ ಟು ಸ್ಮೆಲ್, ಸ್ಮೆಲ್ಲಿಂದ ದೆ ಕ್ಯಾನ್ ಸೆನ್ಸ್ ಲೆಪರ್ಡ್ಸ್ ಇರ್ಬೋದು ಸೈಟ್ ಅಂತ. ಸಪೋಸ್ ಏನೋ ನಮಗೆ ಆ ಟೈಮಲ್ಲಿ ನಮಗೆ ಲೆಪರ್ಡ್ ನಮ್ಗೆ ಸೈಟ್ ಆಯ್ತಂದರೆ, ವಿ ಆರ್ ಹ್ಯಾವಿಂಗ್ ದ ಗನ್ಸ್ ಆ್ಯಂಡ್ ವಿಲ್ ಡೌಟ್. ಓಕೆ ಸರ್, ಈಗ ಆರ್ಯಪ್ಪ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಹೇಗೆ ಎಷ್ಟು ಜನ ಸಿಬ್ಬಂದಿಗಳಿದ್ದೀರಾ ಮತ್ತು ಹೇಗೆ? ಚಿರತೆ ಆಪರೇಷನ್ಗೆ 40 ಜನ ಸಿಬ್ಬಂದಿಗಳಿದ್ದೀವಿ. ತುಮಕೂರು, ಗುಬ್ಬಿ ರೇಂಜು, ಶಿರಾ ಮತ್ತು ಕುಣಿಗಲ್ ರೇಂಜಲ್ಲಿ ಎಲ್ಲರೂ ಒಂದು 40 ಜನ ಇದ್ದು ನಾವಿಲ್ಲಿ ಆನೆ ಚಿರತೆಯನ್ನು ಇದು ಮಾಡೋಕ್ಕೆ. ಹೇಗೆ ಅನುಕೂಲ ಆಗ್ಬೋದು ಅಂತ ಈ ಎಲಿಫೆಂಟ್? ಈಗ ಮುರುಳಿ ಹೇಳಿದಂಗೆ, ಈಗ ನಾವು ಎಲ್ಲೆಲ್ಲಿ ಅಫೆಕ್ಟೆಡ್ ಏರಿಯಾ ಇದೆ ಅಲ್ಲಿ ಪೊದೆಗಳು ಇರ್ತಾವಲ್ಲ, ಅಲ್ಲಿ ಆನೆಗಳನ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದಾಗ ಅದು ಸ್ವಲ್ಪ ಸೆನ್ಸ್ ಮಾಡಿ ಇದು ಮಾಡುತ್ತೆ. ಆಗ ನಾವು ಟ್ರ್ಯಾಂಕ್ಲೈಸ್ ಗನ್ಗಳಿದೆ, ಇದು 2 ಗನ್ಗಳಿದೆ, ಆ ಟ್ರ್ಯಾಂಕ್ಲೈಸ್ ಗನ್ನಲ್ಲಿ ನಾವು ಇದು ಮಾಡ್ಕೊಳ್ತೀವಿ. ಬಂದೂಕಿದೆ ಏನದು? ಇದು ಟ್ರ್ಯಾಂಕ್ಲೈಸರ್ ಗನ್ ಸರ್. ಇವು ಅರವಳಿಕೆ ಮದ್ದು, ಡಾಕ್ಟ್ರು ಅನುಮತಿಯಿಂದ ನಾವು ಇದಕ್ಕೆ ಸಿದ್ಧತೆ ಡಾಕ್ಟ್ ಮಾಡ್ತೀವಿ. ಅಂದರೆ ಶೂಟ್ ಮಾಡೋದು ಅಥವಾ ಹೇಗೆ ಅದು? ಇದು ಶೂಟ್ ಮಾಡೋದು. ಇದು ಶೂಟ್ ಮಾಡಿದ ತಕ್ಷಣ ಅದು ಅನ್ಕ ಇದಾಗಿ ಬಿದ್ದೈತದೆ. ಹಾಂ, ಆಮೇಲೆ ತಂದು ಅದನ್ನು ಸಾಯಿಸೋದಲ್ಲ. ಸಾಯಿಸೋದಲ್ಲ ಸರ್, ಇದು ನಾವು ಇದು ಅನ್ಕೇಸ್ ಆಗಿ ಆಮೇಲೆ ಅದಕ್ಕೆ ತಿರ್ಗಾ ಅದು ಬೋನ್ ಗಿನ್ಗೆ ತಂದು ಹಾಕಿ ತಿರ್ಗಾ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ತಗೊಂಡೋಗಿ ರಿಕ್ ಸೆಂಟ್ರ್. ಓಕೆ, ನೀವು ಸರ್ ಏನಾಗುತ್ತೆ? ಸುಮ್ಮನೆ ಹಾಸನ ಡಿವಿಷನು, ಆಲೂರು ರೇಂಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಶಾರ್ಪ್ ಶೂಟರ್ ಅಂತ ಇದು ಮಾಡ್ತಾ ಇರೋದು. ಅಂದರೆ ಏನು ಶಾರ್ಪ್ ಶೂಟರ್ ಯಾವ ರೀತಿ ಮಾಡ್ತಾರೆ? ಇಂಜೆಕ್ಷನ್ ಗನ್, ಅದು ಇಂಜೆಕ್ಷನ್ ಗನ್ ಹೊಡೆದು ಇದು ಮಾಡೋದು, ಪ್ರಜ್ಞೆ ತಪ್ಪಿಸೋದು. ಓಕೆ, ಎಷ್ಟು ನೀವು ಎಷ್ಟು ದಿನ ಇದ್ದೀರಿ ಇಲ್ಲಿ? ನಾನು ಸುಮಾರು 3 ತಿಂಗಳಿಂದ ಇಲ್ಲೇ ಇದ್ದೀನಿ. ಕರಾಟೆ ಚಿರತೆ ಕಾರ್ಯಾಚರಣೆಯಲ್ಲಿ ಇಲ್ಲೇ ಇದ್ದೀನಿ. ಸುಮಾರು ಚಿರತೆಗಳಿದ್ದಾವೆ ಇಲ್ಲಿ, ಒಂದು 9-10 ಚಿರತೆಗಳು ಇಂಡಿವಿಜುವಲ್ ಆಗಿ ನಾವು ಐಡೆಂಟಿಫೈ ಮಾಡಿದ್ದೀವಿ. ಓಕೆ ಸರ್, ಈಗ ಕೆಲವೊಂದು 5-6 ಚಿರತೆಗಳು ಕ್ಯಾಮರಾ ಸೈಟ್ ಆಗಿದೆ ಅನ್ನುವಂಥದ್ದು, ಅದು ಬೇರೆ ಬೇರೆ ಚಿರತೆನಾ ಅಥವಾ ಹೇಗೆ ಅಂತ? ಈಗ ನಮ್ಮಲ್ಲಿ ಸೋಫಾರ್ ಲಾಸ್ಟ್ 3 ಮಂತ್ಸಿಂದ ನಾವು ಕ್ಯಾಮ್ರಾ ಟ್ರಾಪ್ಸ್, ಒಂದು 80 ಟ್ರಾಪ್ ಕ್ಯಾಮ್ರಾಸ್ ನಾವು ಡಿಪ್ಲಾಯ್ ಮಾಡಿ ಇನ್ನು 50 ಸ್ಕ್ವೇರ್ ಕಿಲೋಮೀಟರ್ ನಾವು ಐಡೆಂಟಿಫೈ ಮಾಡಿದಾಗ ಮೋರ್ ದೆನ್ 11 ಇಂಡಿವಿಜುವಲ್ಸ್ ಆರ್ ಐಡೆಂಟಿಫೈಡ್. 11 ಇಂಡಿವಿಜುವಲ್ ಡಿಸ್ಟಿಂಕ್ಟಾಗಿ ಐಡೆಂಟಿಫೈ ಆಗಿದೆ, ಮತ್ತು 4 ಸ್ವಲ್ಪ ನಮಗೆ ಡೌಟ್ ಇದೆ. ಅಂದರೆ ಆಲ್ಮೋಸ್ಟ್ 15 ಅನ್ಬೋದು ನೀವು. ಅಂದರೆ ಅದರ ಅರ್ಥ ಏನಂತಂದರೆ, ಡೆನ್ಸಿಟಿ ಆಫ್ ಲೆಪರ್ಡ್ ಇಲ್ಲಿ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಏನಾಗಿದ್ದು, ಫ್ರೀಕ್ವೆಂಟಾಗಿ ಕಿಲ್ ಆಗ್ತಾ ಇರ್ಬೋದು. ಮ್ಯಾನ್ ಅನಿಮಲ್ ಮಾನವ ಮತ್ತು ವನ್ಯಜೀವಿ ಸಂಘರ್ಷ, ಯಾವಾಗ ಮಾನವನ ಸಂಖ್ಯೆ ಮತ್ತು ವನ್ಯಪ್ರಾಣಿ ಸಂಖ್ಯೆ ಜಾಸ್ತಿ ಇದ್ದಾಗ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ಅಂದರೆ ಈಗಾಗಲೇ ಎಲ್ಲರೂ ಸಜ್ಜಾಗಿ ನಿಂತಿರುವಂಥದ್ದು. ಆ ಎಲಿಫೆಂಟ್ ಏನು ಕೂಮಿಂಗ್ ಮೂಲಕ ಚಿರತೆ ಅಂದರೆ ನರಭಕ್ಷಕ ಚಿರತೆ ಸೈಟ್ ಆಗುತ್ತೆ, ಅದರನ್ನು ಸೆರೆ ಹಿಡಿತೀವಿ ಎನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಏನು ಅರಣ್ಯ ಅಧಿಕಾರಿಗಳು ಮತ್ತು ಏನು ಪಶುವೈದ್ಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಡ ಜೊತೆ ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ.
ಓಕೆ, ಈ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತಹ ಅಧಿಕಾರಿಗಳ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡಿಸ್ತಾ ಇರೋದನ್ನ ಕೇಳಿಸ್ಕೊಂಡ್ರಿ. ಎಲಿಫೆಂಟ್ ಕೂಂಬಿಂಗ್ ನಡೆಯುತ್ತೆ ಅಂದ್ರೆ ಅದು ಚಿರತೆ ವಾಸನೆಯನ್ನ ಗ್ರಹಿಸುತ್ತೆ, ಆ ಪ್ಲೇಸಿಗೆ ಅಂದ್ರೆ ಚಿರತೆ ಇದ್ದಂತಹ ಪ್ಲೇಸ್ ಹತ್ರ ಹೋಗುತ್ತೆ, ಆಗ ನಮ್ಗೆ ಶೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು. ಅರವಳಿಕೆ ಮದ್ದನ್ನ ಕೊಡಲಾಗುತ್ತೆ.